ಕಂಪ್ಯೂಟರ್ ಕ್ಲಬ್ಗೆ ಒಳಪಡುವಂತಹ ಮಕ್ಕಳು ಕಂಪ್ಯೂಟರ್ ಲೆಸನ್ಗಳನ್ನು ವೆಬ್ಸೈಟ್ನಲ್ಲಿ ಹೇಗೆ ವೀಕ್ಷಣೆ ಮಾಡೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತೋರಿಸಲಾಗ್ತದೆ. ಮೊದಲನೇದಾಗಿ ನೀವು ಈಗಾಗಲೇ ರಿಜಿಸ್ಟರ್ ಆಗಿದ್ದೀರಾ, ಹಾಗಾಗಿ ನೇರವಾಗಿ ಸ್ಟೂಡೆಂಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟೂಡೆಂಟ್ ಅಕೌಂಟ್ ಅಲ್ಲಿ ಮುಖ್ಯವಾಗಿ ನೀವು ಇಮೇಲ್ ಅಡ್ರೆಸ್ ಅನ್ನು ತಿಳ್ಕೊಂಡಿರಬೇಕು, ಜೊತೆಗೆ ನಿಮ್ಮ ಪಾಸ್ವರ್ಡ್ ಕೂಡ ನಿಮಗೆ ಗೊತ್ತಿರಬೇಕು. ವಿಕಾಸ್ ಎಂಬ ವಿದ್ಯಾರ್ಥಿ ಹೆಸರಲ್ಲಿ ಲಾಗಿನ್ ಆಗ್ತಾ ಇದ್ದೇನೆ. ಬಲಭಾಗದಲ್ಲಿ ವಿಕಾಸ್ ಸ್ಟೂಡೆಂಟ್ ಆಗಿ ಬಂದಿದ್ದಾನೆ. ನಂತರ ನೀವು ಸ್ಟೂಡೆಂಟ್ ಜರ್ನಿ ಮೇಲೆ ಕ್ಲಿಕ್ ಮಾಡಿ. ಇದು ಮುಖ್ಯವಾದಂತಹ ಭಾಗ, ನಿಮ್ಮ ಎಲ್ಲ ಚಟುವಟಿಕೆಗಳನ್ನು ವೀಕ್ಷಣೆ ಮಾಡೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಅಪ್ಲೋಡ್ ಮಾಡೋದಕ್ಕೆ ನೀವು ಸ್ಟೂಡೆಂಟ್ ಜರ್ನಿಯನ್ನು ಉಪಯೋಗಿಸಬೇಕು. ಸ್ಟೂಡೆಂಟ್ ಜರ್ನಿಯಲ್ಲಿ ನಿಮಗೆ ಈ ಒಂದು ವೆಬ್ಸೈಟಲ್ಲಿ ಸಾಕಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ನೀವು ನೋಡಬಹುದು. ಜೊತೆಗೆ ಈ ತಳಭಾಗದಲ್ಲಿ ನೀವು ಒಳಪಡುವಂತಹ ಕ್ಲಬ್ ಯಾವುದು, ಕಂಪ್ಯೂಟರ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ. ಈ ಮುಖಾಂತರ ನೀವು ವೆಬ್ಸೈಟ್ನ ಒಳಗಡೆ ಹೋಗಿ ಕಂಪ್ಯೂಟರ್ ಕ್ಲಬ್ಗೆ ಸಂಬಂಧಪಟ್ಟಂತಹ ಪಾಠಗಳ ಬಗ್ಗೆ ನೋಡಬಹುದು. ಕಂಪ್ಯೂಟರ್ ಕ್ಲಬ್ ಇದೆ ಈ ಚಿತ್ರದ ತಳಭಾಗದಲ್ಲಿ. ಕಂಪ್ಯೂಟರ್ ಕ್ಲಬ್ಗೆ ಸಂಬಂಧಪಟ್ಟಂತಹ ಪೀಠಿಕೆ ಇದೆ, ವಿಡಿಯೋ ಇದೆ, ಮತ್ತು ಕಾರ್ಯಚಟುವಟಿಕೆ ಪ್ರಾಜೆಕ್ಟ್ ಅಪ್ಲೋಡ್ ಮಾಡಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಮೂರನೇ ಭಾಗ ವಿದ್ಯಾರ್ಥಿಗಳ ನಿರೀಕ್ಷೆಗಳು. ಈ ಕಂಪ್ಯೂಟರ್ ಕ್ಲಬ್ನಲ್ಲಿ ಏನು ನಿರೀಕ್ಷೆಯನ್ನು ಮಾಡಲಾಗ್ತದೆ, ಮುಖ್ಯವಾಗಿ ನೀವು ಈ ಕಂಪ್ಯೂಟರ್ ಕ್ಲಬ್ಗೆ ಪಾಠಗಳನ್ನು ವೀಕ್ಷಣೆ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಹೆಸರಲ್ಲಿ ಒಂದು ಫೋಲ್ಡರ್ ಅನ್ನು ಡೆಸ್ಕ್ಟಾಪ್ ಮೇಲೆ ನೀವು ಕ್ರಿಯೇಟ್ ಮಾಡಬೇಕು. ಮಿನಿಮೈಸ್ ಮಾಡಿಕೊಳ್ಳಿ, ಮೌಸ್ ರೈಟ್ ಕ್ಲಿಕ್ ಮಾಡಿ, ನ್ಯೂ ಫೋಲ್ಡರ್, ಸ್ಟೂಡೆಂಟ್ ನೇಮ್ ನಿಮ್ಮ ಹೆಸರನ್ನು ಹಾಕಿ ವಿಕಾಸ್. ಈ ಫೋಲ್ಡರ್ನ ಒಳಗಡೆ ಮತ್ತೊಂದು ಸಬ್ ಫೋಲ್ಡರ್ ಮಾಡಿ. ಕಂಪ್ಯೂಟರ್ ಕ್ಲಬ್ ಅಂತ ಈ ಫೋಲ್ಡರ್ನ ಒಳಭಾಗದಲ್ಲಿ ನಿಮ್ಮ ಮಾಹಿತಿಗಳನ್ನು, ಅದಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು, ವಿಡಿಯೋಗಳನ್ನು ಮತ್ತು ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿ ನೀವು ಇರಿಸಬೇಕಾಗ್ತದೆ. ಮುಂದಿನ ಕಲಿಕೆಯ ಸಂದರ್ಭದಲ್ಲಿ ನೀವು ಅಪ್ಲೋಡ್ ಮಾಡುವಾಗ ಇದನ್ನು ಉಪಯೋಗಿಸ್ಕೋಬಹುದು. ನಂತರ ಮತ್ತೆ ವೆಬ್ಸೈಟ್ಗೆ ಹೋಗ್ತಾ ಇದ್ದೇನೆ. ನಂತರ ನೀವು ಮುಖ್ಯವಾಗಿ ಈ ಒಂದು ಪಾಠಗಳನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ವೇಳಾಪಟ್ಟಿಯ ಕಡೆ ಗಮನವನ್ನು ಕೊಡಬೇಕಾಗ್ತದೆ. ಹಾಗಾಗಿ ವೇಳಾಪಟ್ಟಿಯನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹೆಸರಿನ ಫೋಲ್ಡರ್ನ ಒಳಭಾಗದಲ್ಲಿ ಇರಿಸ್ಕೊಳ್ಳಿ. ಟೈಮ್ ಟೇಬಲ್ ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಆಗಿರುವಂತಹ ಟೈಮ್ ಟೇಬಲ್ ಅನ್ನು ನಾವು ಕಟ್ ಮಾಡಿ ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೆಸರಿನ ಫೋಲ್ಡರ್ನ ಒಳಭಾಗದಲ್ಲಿ ಇದನ್ನು ನಾವು ಇರಿಸ್ಕೋಬೇಕಾಗ್ತದೆ. ಟೈಮ್ ಟೇಬಲ್ ಇದೆ ನೋಡಿ, ಟೈಮ್ ಟೇಬಲ್ ಪ್ರಕಾರ ನೀವು ಪಾಠಗಳನ್ನು ಅಧ್ಯಯನ ಮಾಡೋದ್ರಿಂದ ನಿಮ್ಗೆ ಯಾವ ಪಾಠವನ್ನ ಮುಗಿಸಿದ್ದೇನೆ ಮತ್ತೆ ಯಾವ ಪಾಠವನ್ನ ಮುಗಿಸಿಲ್ಲ, ಪ್ರತಿ ವಾರ ನಿಮಗೆ ಒಂದು ಅವಧಿ ಕಂಪ್ಯೂಟರ್ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಅಂದ್ರೆ ಒಂದು ಅವಧಿ ಕಲಿತಂತಂದ್ರೆ ನೀವು ನಂತರ ದಿನಗಳಲ್ಲಿ ಕಾಲಾವಕಾಶವನ್ನು ತೆಗೆದುಕೊಂಡು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮತ್ತು ಹೆಚ್ಚು ಪ್ರಾಯೋಗಿಕ ಚಟುವಟಿಕೆಗಳನ್ನು ಮಾಡೋದ್ರ ಮುಖಾಂತರ ನೀವು ಹೆಚ್ಚು ಜ್ಞಾನವನ್ನು ಗಳಿಸಿದ ನಂತರ ಇದನ್ನ ನೀವೇನ್ ಮಾಡಬೇಕು, ವೀಕ್ ಒಂದು ಮೊದಲನೇ ವಾರದಲ್ಲಿ ನೀವು ಈ ಕಂಪ್ಯೂಟರ್ ಕ್ಲಬ್ಗೆ ಸಂಬಂಧಪಟ್ಟಂತಹ ಒಂದು ಲೆಸನ್ ಅನ್ನು ನೋಡಿರ್ತೀರಾ. ಈ ಕಂಪ್ಯೂಟರ್ ಕ್ಲಬ್ ಓವರ್ ಯು ಅಂತ ಇದೆ, ಕಂಪ್ಯೂಟರ್ ಕ್ಲಬ್ನ ಒಂದು ಮುನ್ನೋಟ ಏನು, ಮತ್ತೆ ಇಲ್ಲಿ ಕಂಪ್ಯೂಟರ್ನ ಒಂದು ಸಂಬಂಧಪಟ್ಟಂತಹ ಪೀಠಿಕೆ ಇದೆ, ಇವುಗಳನ್ನು ನೀವು ಅಧ್ಯಯನ ಮಾಡಿದ ನಂತರ ಈ ಒಂದು ಗ್ರೀನ್ ಕಲರ್ನ ನೀವು ಬೇರೆ ಬಣ್ಣವಾಗಿ ಪರಿವರ್ತನೆ ಮಾಡಬಹುದು, ಬ್ಲೂ ಆಗಿ ಚೇಂಜ್ ಮಾಡಿ. ಅಂದ್ರೆ ಮುಕ್ತಾಯವಾದ ನಂತರ, ಮುಕ್ತಾಯವಾಗಲಿಲ್ಲ ನಿಮಗೆ ಕಾಲಾವಕಾಶ ಸಿಕ್ಕಿಲ್ಲ ಅಂದಾಗ ಅದನ್ನು ನೀವು ಮುಂದಿನ ವಾರದಲ್ಲಿ ಅದನ್ನು ಸರಿದೂಗಿಸಿಕೊಂಡು ಅದನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ. ಎರಡನೇ ವಾರದಲ್ಲಿ ನೀವು
ಕಂಪ್ಯೂಟರ್ ನ ಪಿಟಿಗೆ ಸಂಬಂಧಪಟ್ಟಂಗೆ ಕಲ್ತಿದ್ರೆ ಅದ್ರ ಮೇಲೆ ಅಂದ್ರೆ ಕಲ್ತಂತಂದ್ರೆ ನೀವು ಬಣ್ಣವನ್ನ ಬದಲಾಯಿಸ್ತಾ ಹೋಗ್ಬೇಕು ಅಂದ್ರೆ ಈಗ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಪಾಠಗಳಾಗಿದೆ ಯಾವ ವಾರದಲ್ಲಿ ನೀವಿದ್ರೆ ಅನ್ನೋದು ಗೊತ್ತಾಗ್ತದೆ. ಮುಖ್ಯವಾಗಿ ನೀವು ಮಾಡಬೇಕಾಗಿರುವಂತದ್ದು ಮತ್ತೆ ಇದನ್ನ ಅಪ್ಡೇಟ್ ಆದ ತಕ್ಷಣ ಸೇವ್ ಕೊಡಿ. ಪ್ರತಿ ಪಾಠವನ್ನ ಕಲಿತ ನಂತರ ಇದನ್ನ ನೀವು ಅಪ್ಡೇಟ್ ಮಾಡ್ತಾ ಇರಬೇಕಾಗ್ತದೆ. ನಂತರ ವೆಬ್ಸೈಟ್ಗೆ ಹೋಗೋಣ. ಇದಾದ ನಂತರ ನೀವು ಪಾಠವನ್ನ ವೀಕ್ಷಣೆ ಮಾಡಬೇಕಾಗ್ತದೆ. ಪಾಠ ವೀಕ್ಷಣೆ ಮಾಡಬೇಕಾದ್ರೆ ನಿಮಗೆ ಮುಖ್ಯವಾಗಿ ಇಲ್ಲಿ ಮೂರನೇ ಪಾಯಿಂಟ್ ನಲ್ಲಿ ನಿಮಗೆ ಸಿ ಅಂತ ಇದೆ ನೋಡಿ. ಪಾಠಗಳನ್ನ ಕಲಿಯುವಾಗ ಅಂದ್ರೆ ವೆಬ್ಸೈಟ್ ನಲ್ಲಿ ಅಳವಡಿಸಿರುವಂತಹ ಪಾಠಗಳನ್ನ ಕ್ರಮಾನುಗತವಾಗಿ ಇಲ್ಲಿ ನೀವು ಓದ್ತಾ ಹೋಗಬಹುದು. ಉದಾಹರಣೆಗೆ ಮೊದಲು ಒಂದು ಪಾಠವನ್ನ ತೆರೆದಾಗ ನಿಮಗೆ ಪೀಠಿಕೆ ಇರ್ತದೆ, ಮತ್ತೆ ಆ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮುಖ್ಯ ವಿಡಿಯೋವನ್ನು ಅಳವಡಿಸಲಾಗಿರ್ತದೆ. MS ವರ್ಡ್, MS ಎಕ್ಸೆಲ್, ಮತ್ತೆ ಪವರ್ ಪಾಯಿಂಟ್ ಬಗ್ಗೆ, ಇಂಟರ್ನೆಟ್ ಬಗ್ಗೆ, ಯಾವುದಕ್ಕೆ ಸಂಬಂಧಪಟ್ಟಂತೆ ಆ ಪಾಠ ಇರ್ತದೆ ಆ ಪಾಠಕ್ಕೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ಇಲ್ಲಿ ನೀವು ನೋಡಬಹುದು. ಜೊತೆಗೆ ಆ ಪಾಠದ ನಂತರ ನೀವೇನು ಚಟುವಟಿಕೆಯನ್ನ ಮಾಡಬೇಕಾಗ್ತದೆ, ನೆಕ್ಸ್ಟ್ ಅದನ್ನ ನೀವು ಹೆಂಗ್ ಪ್ರಾಕ್ಟೀಸ್ ಮಾಡಬೇಕು, ಯಾವ್ಯಾವ ಒಂದು ಅಂಶಗಳನ್ನ ಕಲಿಬೇಕು, ನೀವು MS ವರ್ಡ್ ಅಲ್ಲಿ ಏನು ಕಲಿಬಹುದು, ಅದರ ಒಂದು ಮೂಲಭೂತವಾದಂತಹ ಅಂಶಗಳು ಅದನ್ನ ಈ ಒಂದು ಚಟುವಟಿಕೆಯಲ್ಲಿ ನೀಡಲಾಗಿರ್ತದೆ. ಇದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಇದನ್ನ ನಿಮ್ಮ ಫೋಲ್ಡರ್ ಒಳಗಡೆ ಇಟ್ಕೋಬೇಕಾಗ್ತದೆ. ನಂತರ ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದು ಪರೀಕ್ಷೆ ಇರ್ತದೆ ನಿಮಗೆ, ಅದು ರಸಪ್ರಶ್ನೆ ರೂಪದಲ್ಲಿ ಇರಬಹುದು ಅಥವಾ ಪ್ರಶ್ನೆಗಳನ್ನ ಕೊಟ್ಟು ಉತ್ತರವನ್ನ ಮಾಡುವ ಆ ಉತ್ತರವನ್ನ ನೀವು ಒಂದು ಪ್ರತ್ಯೇಕವಾದಂತಹ ಒಂದು ನೋಟ್ ಪುಸ್ತಕವನ್ನ ಇಟ್ಟು ಅದರಲ್ಲಿ ಅದನ್ನ ಆನ್ಸರ್ ಅನ್ನ ಮಾಡಿ ಅದನ್ನ ನೀವು ಮುಂದೆ ಅಪ್ಲೋಡ್ ಮಾಡಬೇಕಾಗ್ತದೆ. ಜೊತೆಗೆ ಹಳೆ ವಿದ್ಯಾರ್ಥಿಗಳು ಮಾಡಿರುವಂತಹ ವಿಡಿಯೋಗಳನ್ನ ಇದರಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಮತ್ತು ಕಲಿಕೆ ಅನುಭವಗಳು, ಇದನ್ನ ನೀವು ಕಲಿತಂತ ಸಂದರ್ಭದಲ್ಲಿ ನಿತ್ಯ ಜೀವನದಲ್ಲಿ ನಿಮ್ಮ ಒಂದು ಶಿಕ್ಷಣದಲ್ಲಿ ಹೇಗೆ ಅನ್ವಯಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಈ ಒಂದು ತಿಳ್ಕೋಬಹುದು. ಜೊತೆಗೆ ಹೆಚ್ಚಿನ ಕಲಿಕೆಗಾಗಿ ಬಾಹ್ಯ ಲಿಂಕ್ ಗಳನ್ನ ಕೊಟ್ಟಿರ್ತಾರ, ಯೂಟ್ಯೂಬ್ ಲಿಂಕ್ಸ್ ಇರ್ತವೆ, ಅದನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ಈಗ MS ವರ್ಡ್ ಇದ್ರಲ್ಲಿ ಕಲ್ತಿರ್ತಾರೆ. ಇನ್ನು ಹೆಚ್ಚಿನ ಜ್ಞಾನ ಬೇಕಂದ್ರೆ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಅವರು ಮಾಡಿರುವಂತಹ ವಿಡಿಯೋಗಳನ್ನ ಇದರಲ್ಲಿ ನೀವು ವೀಕ್ಷಣೆ ಮಾಡಬಹುದಾಗಿದೆ. ಇದೆಲ್ಲ ಆದ ನಂತರ ನೀವು ಏನ್ ಮಾಡಬೇಕು, ನೀವು ಮುಖ್ಯವಾಗಿ ಈ ಅಂತ ನಿಮ್ಗೆ ಅವಶ್ಯಕವಾಗಿ ಬೇಕಾಗಿರ್ತದೆ. ಇದೆಲ್ಲ ಆದ ನಂತರ ಸಿ, ಕಂಪ್ಯೂಟರ್ ಪ್ರಾಯೋಗಿಕ ಚಟುವಟಿಕೆಗಳ ನಿರ್ವಹಣೆಯನ್ನ ಮಾಡಬೇಕು, ಪ್ರಾಜೆಕ್ಟ್ ಗಳನ್ನ ಮಾಡಬೇಕು, ಮತ್ತೆ ನಿಮ್ಗೆ ಕೊಟ್ಟಿರುವಂತಹ ವಿಡಿಯೋದಲ್ಲಿ ನೋಡಿರುವಂತಹ ಒಂದು ಮಾರ್ಗದರ್ಶಿತ ವಿಡಿಯೋದ ಆಧಾರಿತವಾಗಿ ನೀವು ಮುಂದೆ ಕಲಿಕೆಯನ್ನ ಮಾಡಬೇಕಾಗ್ತದೆ. ಅಂದ್ರೆ ನೀವು ಎಲ್ಲಾ ವಿಡಿಯೋಗಳನ್ನ ಮತ್ತು ಲಿಂಕ್ ಗಳನ್ನ ಎಲ್ಲವನ್ನ ಒಂದು ತಾಸು ಅವಧಿಯಲ್ಲಿ ವೀಕ್ಷಣೆ ಮಾಡಬೇಕಾಗ್ತದೆ. ನಂತರ ಅದಾದ ನಂತರ ವೀಕ್ಷಣೆ ಸಂದರ್ಭದಲ್ಲಿ ನೀವು ಆ ಚಟುವಟಿಕೆ ಮತ್ತು ರಸಪ್ರಶ್ನೆಗಳೇನಾದ್ರೂ ಇದ್ರೆ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಡೆಸ್ಕ್ಟಾಪ್ ಅಲ್ಲಿ ನಿಮ್ಮ ಫೋಲ್ಡರ್ನ ಒಳಭಾಗದಲ್ಲಿ ಅದನ್ನ ಇರಿಸಬೇಕಾಗ್ತದೆ. ಜೊತೆಗೆ ಪ್ರಾಜೆಕ್ಟ್ ಅಥವಾ ಅಲ್ಲಿ ಸಂಬಂಧಪಟ್ಟಂತಹ ಅಸೈನ್ಮೆಂಟ್ ಗಳನ್ನ ಕೊಡ್ತಾರೆ, ಅದಕ್ಕೆ ಬೇಕಾದಂತಹ ಒಂದು ಪ್ರಾಜೆಕ್ಟ್ ಸಂಬಂಧಪಟ್ಟಂತಹ ಪರಿಕರಗಳು, ನಿಮ್ಗೆ ನೋಟ್ ಪುಸ್ತಕ ಆಗಿರ್ಬೋದು ಅಥವಾ ಕೆಲವು ಸಾರಿ ನಿಮ್ಗೆ ಮೌಸ್ ವರ್ಕ್ ಆಗದೆ ಇದ್ರೆ, ಏನಾದ್ರು ತೊಂದರೆ ಆದಾಗ, ಅದಕ್ಕೆ ಏನಾದ್ರು ನಿಮ್ಗೆ ಮಾಹಿತಿ ಹಾಳೆಗಳು ಬೇಕಾದಾಗ, ಪೆನ್ ಬೇಕಾದಾಗ ಅದನ್ನ ನೀವು ಪ್ರಾಜೆಕ್ಟ್ ಕೋರ್ಡರ್ ಕೇಳಿ ಪಡ್ಕೋಬಹುದು. ಅದೇ ತರ ನೀವು ಮುಂದೆ ಚಟುವಟಿಕೆ ಮಾಡುವಂತಹ ಸಂದರ್ಭದಲ್ಲಿ ನೀವು ಒಂದು ಚಟುವಟಿಕೆಯನ್ನ ಕಂಪ್ಯೂಟರ್ ನಲ್ಲಿ ಮಾಡ್ತಾ ಇರ್ತೀರಾ, ಅದನ್ನ ನೀವೇನ್ ಮಾಡಬೇಕಾಗ್ತದೆ, ಉದಾಹರಣೆಗೆ MS ವರ್ಡ್ ಒಂದು ಫೈಲ್ ಅನ್ನ ಮಾಡಿರ್ತೀರ, ಆ ಫೈಲ್ ಅನ್ನೇ ಅಪ್ಲೋಡ್ ಮಾಡಬೇಕಾಗ್ತದೆ, ಅಥವಾ ಪವರ್ ಪಾಯಿಂಟ್ ಒಂದು PPT ಅನ್ನ ತಯಾರು ಮಾಡಿರ್ತೀರ, ಆ PPT ಅನ್ನೇ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗಿರ್ತದೆ. ಅದೇ ರೀತಿ ಒಂದು ಕಂಪ್ಯೂಟರ್ ನ ನೀವು ಮಾಡ್ತಾ ಇರುವಂತ ಸಂದರ್ಭದಲ್ಲಿ ವಿಡಿಯೋಗಳನ್ನು ತೆಗಿಬೇಕಾಗ್ತದೆ, ನೀವು ಒಂದು ವಿಡಿಯೋ ಮಾಡ್ಕೊಂಡು ಆ ವಿಡಿಯೋವನ್ನ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಜೊತೆಗೆ ನಿಮ್ಗೆ ಮೊಬೈಲ್ಸ್ ಯೂಸ್ ಮಾಡ್ಕೊಂಡು ವೆಬ್ ಕ್ಯಾಮ್ರಾದಲ್ಲಿ ಅಥವಾ ಡೆಸ್ಕ್ಟಾಪ್ ಇರೋ ವೆಬ್ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ನೀವು ವಿಡಿಯೋ ಮಾಡಬಹುದು, ಅಥವಾ ನಿಮ್ ಮೊಬೈಲ್ ಇದ್ರೆ ಅದನ್ನ ಫೋಟೋವನ್ನ ತೆಗಿಬಹುದು, ಮತ್ತೆ ನೀವು ರಸಪ್ರಶ್ನೆಯನ್ನ ಮಾಡಿದ್ರೆ ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರವನ್ನ ಮಾಡಿದಾಗ ಆ ಟೆಸ್ಟ್ ಪೇಪರ್ ನ ನೀವು ಸ್ಕ್ಯಾನ್ ಮಾಡಿ ಅದನ್ನ ಕೂಡ ಅಪ್ಲೋಡ್ ಮಾಡಬೇಕಾಗ್ತದೆ. ಈ ಸಿ, ಕಂಪ್ಯೂಟರ್ ಪ್ರಾಯೋಗಿಕ ಚಟುವಟಿಕೆ ನಿರ್ವಹಣೆ ಮತ್ತು ಪ್ರಾಜೆಕ್ಟ್ ಗಳನ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ನಂತರ ಈ ನಿಯೋಜಿತ ಕಾರ್ಯ ಎಲ್ಲ ಆದ ತಕ್ಷಣ ನಿಮ್ಮ ಮುಂದಿನ ಹಂತ ಅಪ್ಲೋಡ್ ಮಾಡಬೇಕಾಗ್ತದೆ. ಇದು ನಿಮಗೆ ಬರುವಂತಹ ಹಂತಗಳು. ಇವಾಗ ನಾವು ಒಂದು ಮಾದರಿಯಾಗಿ ಒಂದು ಮಾಡೆಲ್ ಒಂದು ಲೆಸನ್ ಅನ್ನ ಹೇಗೆ ನೋಡೋದು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಈಗ ಕಂಪ್ಯೂಟರ್ ಕ್ಲಬ್ Lesson 1 ಅಂತ ಇದೆ. ಒಂದನೇ ಪಾಠವನ್ನ ವೀಕ್ಷಣೆ ಮಾಡಕ್ ಹೋಗ್ಬೇಕಾದ್ರೆ ಫಸ್ಟ್ ಈ ಪಾಠವನ್ನ ನೀವು ಕ್ಲಿಕ್ ಮಾಡ್ತೀರಾ. ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಅಂತ ಇದೆ ನೋಡಿ, ಅಂದ್ರೆ ಕಂಪ್ಯೂಟರ್ನ ಸಂಬಂಧಿತ ಒಂದು ಪೀಠಿಕೆ ಇದೆ.
ಇಲ್ಲಿ ಮೊದಲು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಚಿತ್ರಗಳನ್ನು ಇಲ್ಲಿ ನೀವು ನೋಡಬಹುದು. ಇಂಟ್ರೊಡಕ್ಷನ್ ಅಂತ ಇದೆ ನೋಡಿ, ಪೀಠಿಕೆ ಅಂದ್ರೆ ಈ ಒಂದು ಪಾಠದಲ್ಲಿ ನೀವು ಏನನ್ನ ಕಲಿಬಹುದು ಅನ್ನೋದನ್ನ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡಲಾಗಿದೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಇದೆ. ಮತ್ತೆ ಇದು ಮುಖ್ಯವಾದಂತಹ ಮೇನ್ ಲೆಸನ್ ವಿಡಿಯೋ, ಇದನ್ನ ನೀವು ಈ ಒಂದು ಮೇನ್ ಲೆಸನ್ ವಿಡಿಯೋವನ್ನ ನೀವು ನೋಡಬೇಕಾಗ್ತದೆ. ಇದರಲ್ಲಿ ನಿಮ್ಗೆ ಹೇಗೆ ಈ ಒಂದು ಮುಖ್ಯವಾಗಿರುವಂತಹ ಕಂಪ್ಯೂಟರ್ನ ಆ ಒಂದು ಅಂಶಗಳನ್ನ ಕಲಿತೀರಾ ನೀವು ಅನ್ನೋದ್ರ ಬಗ್ಗೆ ಇದರಲ್ಲಿ ಇರ್ತದೆ. ಪಠ್ಯ, ಯಾವ ಪಠ್ಯವನ್ನ ಕಲಿತೀರಾ ಅನ್ನೋದ್ರ ಬಗ್ಗೆ ಇರ್ತದೆ. ಇದನ್ನ ನೀವು ಸಾವಧಾನವಾಗಿ ಇದನ್ನ ನೋಡಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಯನ್ನ ನೀವು ನೋಟ್ಬುಕ್ ಅಲ್ಲಿ ಬರ್ಕೋಬೇಕಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ, ಹೆಚ್ಚಿನ ವಿಡಿಯೋಗಳನ್ನ ಇಲ್ಲಿ ಹಾಕಿದರೆ ಅದೇ ತರ ಇಲ್ಲಿ ನಿಮ್ಗೆ ಇದ್ರ ತಳಭಾಗದಲ್ಲಿ ನೀವು ವಿಡಿಯೋ ಎಲ್ಲ ನೋಡಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಪರೀಕ್ಷೆ ಇರ್ತದೆ, ಅದನ್ನ ಕ್ವಿಜ್ ಇದೆ ನೋಡಿ, ಒಂದು ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ನೀವು ಅದನ್ನ ಉತ್ತರಿಸಬೇಕಾಗ್ತದೆ. ಕ್ಲಬ್ ಸೆಷನ್ಸ್ ಏನೇನ್ ಮಾಡಿದ್ದಾರೆ ಶಿಕ್ಷಕರು, ಹಳೆ ಒಂದು ವಿಡಿಯೋಗಳು ಅದನ್ನ ಇಲ್ಲಿ ವಿವರಣೆ ಕೊಡಲಾಗಿದೆ. ಆ ವಿಡಿಯೋವನ್ನು ಕೂಡ ನೀವು ನೋಡಬಹುದು. ಜೊತೆಗೆ ಇಲ್ಲಿ ಪಾತ್ ಫಾರ್ವರ್ಡ್ ಅಂತ ಇದೆ, ಅಂದ್ರೆ ಮುಂದಿನ ಕಲಿಕೆ ನಿಮ್ಗೆ ಇದರಿಂದ ಏನನ್ನ ಕಲಿಯಬಹುದು, ನಿಮ್ಮ ಒಂದು ನಿತ್ಯ ಜೀವನದಲ್ಲಿ ಇದು ಹೇಗೆ ಅನ್ವಯ ಆಗ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೋಬಹುದು. ಜೊತೆಗೆ ಕೊನೆಯದಾಗಿ ಇನ್ನೂ ಹೆಚ್ಚಿನ ಒಂದು ಪಠ್ಯವನ್ನ ನೀವು ತಿಳಿದುಕೊಳ್ಬೇಕು ಅಂತಂದ್ರೆ ಇಲ್ಲಿ ಎಕ್ಸ್ಟರ್ನಲ್ ಲಿಂಕ್ಸ್ ಅಂತ ಇರ್ತವೆ, ಅದರಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಒಂದು ಯೂಟ್ಯೂಬ್ ಚಾನೆಲ್ ಹೊಸದಾಗಿ ಓಪನ್ ಆಗ್ತದೆ. ಅದರಲ್ಲಿ ನೀವು ಹೆಚ್ಚಿನ ಒಂದು ಮಾಹಿತಿಯನ್ನ ನೀವು ನೋಡಬಹುದು. ಇದಾದ ನಂತರ ನಿಮಗೆ ನೀಡಿದಂತಹ ವಾರದ ಒಂದು ಗಂಟೆ ಈ ಒಂದು ಪಾಠವನ್ನ ವೀಕ್ಷಣೆ ನಂತರ ನೀವು ಸಂಬಂಧಪಟ್ಟಂತಹ ಮಾಹಿತಿಯನ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಕ್ವಿಜ್ ಆಗಿರ್ಬೋದು ಅಥವಾ ನೀವು ಏನೋ ಚಟುವಟಿಕೆಯನ್ನ ಮಾಡಬೇಕಾಗಿರ್ತದೆ, ವಿಡಿಯೋ ಅಂತ ಸಂಬಂಧಪಟ್ಟಂತಹ ವಿಡಿಯೋವನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗ್ತದೆ. ಟೆಸ್ಟ್ ಪೇಪರ್ ಇದೆ ನೋಡಿ, ಈ ಟೆಸ್ಟ್ ಪೇಪರ್ ನ ನಿಮ್ಮ ಫೋಲ್ಡರ್ ನ ಒಳಗಡೆ ಇದನ್ನ ಸೇವ್ ಕೊಡಿ. ಅಲ್ಲೋಗಿ ಇದು ಸೇವ್ ಆಗಿದೆ, ಕ್ಲೋಸ್ ಮಾಡಿ. ಹಿಂಗೆ ಅಸೈನ್ಮೆಂಟ್ಸ್, ಕ್ವಶನ್ ಪೇಪರ್ಸ್ ಎಲ್ಲ ಇರ್ತದೆ, ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೋಬೇಕು. ಇದೆಲ್ಲ ಆದ ತಕ್ಷಣ ನೀವು ಇದು ಮುಖ್ಯವಾದಂತಹ ಭಾಗ, ಒಂದು ಪಾಠವನ್ನು ವೀಕ್ಷಣೆ ಮಾಡಿದ ನಂತರ ನೀವು ಮತ್ತೆ ಸ್ಟೂಡೆಂಟ್ ಜರ್ನಿಗೆ ಹೋಗಿ ಅಂದ್ರೆ ಈ ಪಾಠ ವೀಕ್ಷಣೆ ಮಾಡಿದ ನಂತರ ಆ ಪಾಠಕ್ಕೆ ಸಂಬಂಧಪಟ್ಟಂತಹ ನೀವು ಅಸೈನ್ಮೆಂಟ್ಸ್, ಪ್ರಾಜೆಕ್ಟ್ ಗಳನ್ನ ಏನ್ ಮಾಡಿರ್ತೀರ ಅದನ್ನೆಲ್ಲ ಡಾಕ್ಯುಮೆಂಟ್ಸ್ ಆಗಿರ್ಬೋದು, MS ವರ್ಡ್, MS ಎಕ್ಸೆಲ್, ಪವರ್ ಪಾಯಿಂಟ್ ಗಳು, ಇದನ್ನ ನೀವು ಒಂದ್ ಕಡೆ ನಿಮ್ಮ ಹೆಸರಿನ ಫೋಲ್ಡರ್ ಒಳಗಡೆ ಎಲ್ಲವನ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ಬೇಕು. ಆ ಒಂದು ಫೋಟೋಸ್ಗಳು, ವಿಡಿಯೋಸ್ ಎಲ್ಲ ಆ ಫೋಲ್ಡರ್ ಒಳಗಡೆ ಇರಬೇಕು. ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡು ನಂತರ ನೀವು ಮತ್ತೆ ಸ್ಟೂಡೆಂಟ್ ಜರ್ನಿಗೆ ಹೋಗಿ ಅಲ್ಲಿ ಕಂಪ್ಯೂಟರ್ ಕ್ಲಬ್ ಅನ್ನು ಕ್ಲಿಕ್ ಮಾಡಿ ಇಮೇಜ್ನ ತಳಭಾಗದಲ್ಲಿ ಇದೆ ನೋಡಿ, ಇದು ಪಾಠವೊಂದನ್ನ ಕಲ್ತಿದೀರ. ನಂತರ ನೀವು ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ಗಳು, ಫೋಟೋಸ್, ವಿಡಿಯೋಸ್ಗಳನ್ನ ಹೇಗೆ ಅಪ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸ್ಟೂಡೆಂಟ್ ಜರ್ನಿಯಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಮುಖ್ಯ ಪುಟ ತೆರೆಯುತ್ತದೆ. ಅದರ ತಳಭಾಗದಲ್ಲಿ ನೋಡಿ, ಇಲ್ಲಿ ಮ್ಯಾನೇಜ್ ಅಸೈನ್ಮೆಂಟ್ಸ್ ಅಂಡ್ ವ್ಯೂ ಯುವರ್ ಪರ್ಫಾರ್ಮೆನ್ಸ್ ಅಂತ ಇದೆ. ಇಲ್ಲಿ ನಿಮ್ಮ ಒಂದು ಕಲಿಕೆಯನ್ನ ಇಲ್ಲಿ ಮುಖ್ಯವಾಗಿ ಅಳವಡಿಸಬೇಕಾಗ್ತದೆ. ನೋಡಿ ತಳಭಾಗದಲ್ಲಿ ಇಲ್ಲಿ ನಿಮಗೆ ಕಂಪ್ಯೂಟರ್ ಕ್ಲಬ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಈಗಾಗಲೇ ಸಿದ್ಧಪಡಿಸಿರುವಂತಹ ಫೋಟೋಸ್, ವಿಡಿಯೋಸು ಅಥವಾ ವರ್ಡ್ ಡಾಕ್ಯುಮೆಂಟ್ಸ್, ಎಕ್ಸೆಲ್ ಡಾಕ್ಯುಮೆಂಟ್ಸ್, PPT ಯಾವ್ದು ಸಂಬಂಧಪಟ್ಟಂತದನ್ನ ನೀವು ರೆಡಿ ಸಿದ್ಧಪಡಿಸಿ ಇಟ್ಕೊಂಡಿರ್ತೀರ ಆ ಒಂದು ಪಾಠವನ್ನ ನೋಡಿ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ಅಪ್ಲೋಡ್ ಫೈಲ್ಸ್ ಪಕ್ಕ ಇಲ್ಲಿ ಸೆಲೆಕ್ಟ್ ಫೈಲ್ಸ್ ಅಂತ ಇದೆ ನೋಡಿ, ಅದರ ಪಕ್ಕದಲ್ಲಿ ನೀವು ಒಂದು ಒಂದು ಫೋಟೋವನ್ನ ತೆಗೆದುಕೊಂಡಿರ್ತಾರೆ, ಒಂದು ಪ್ರಾಜೆಕ್ಟ್ ಫೋಟೋವನ್ನ. ಆ ಪ್ರಾಜೆಕ್ಟ್ ಫೋಟೋಕ್ಕೆ ನೀವು ಏನ್ ಮಾಡಬೇಕಾಗ್ತದೆ, ಫಸ್ಟ್ ಒಂದು ಹೆಸರನ್ನ ಕೊಡಬೇಕಾಗ್ತದೆ.
ಒಂದು ಫೋಟೋವನ್ನು ತೆಗೆದಿಟ್ಕೊಂಡಿರ್ತೀರ. ಈ ಫೋಟೋಗೆ ಜೆಪಿಜಿ ಅಲ್ಲಿ ಇರಬೇಕಾಗ್ತದೆ ಈ ಫೋಟೋ. ಮತ್ತೆ ಆ ಫೋಟೋ ಹೆಸರನ್ನ ಕೊಡಿ, ಕಂಪ್ಯೂಟರ್ ಅಂಡರ್ ಸ್ಕೋರ್ ಕ್ಲಬ್ ಅಂಡರ್ ಸ್ಕೋರ್ ಯಾವ ಲೆಸನ್ ಸಂಬಂಧಪಟ್ಟಂತದ್ದು, ಲೆಸನ್ ಒನ್ ಅಂಡರ್ ಸ್ಕೋರ್ ಪ್ರಾಜೆಕ್ಟ್ ಒನ್, ಹೀಗೆ ಅದಕ್ಕೆ ಹೆಸರನ್ನ ಕೊಡಬೇಕಾಗ್ತದೆ. ನಂತರ ನೀವು ಇದನ್ನ ಸೆಲೆಕ್ಟ್ ಫೈಲ್ ಹೋಗಿ ನಿಮ್ಮ ಫೋಲ್ಡರ್ ನ ಓಪನ್ ಮಾಡಿ ನೋಡಿ, ಕಂಪ್ಯೂಟರ್ ಕ್ಲಬ್ ಲೆಸನ್ ಒನ್ ಇದೆ, ಓಪನ್ ಅಂತ ಕೊಡಿ. ಇವಾಗ ನಿಮ್ಮ ಫೈಲ್ ಅಪ್ಲೋಡ್ ಆಗೋದಕ್ಕೆ ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಹಾಗೆ ಇದರ ತಳಭಾಗದಲ್ಲಿ ಇದೆ ನೋಡಿ, ತಾಲೂಕ್ ಅಂತ ಇದೆ. ನೀವು ಯಾವ ತಾಲೂಕು, ಹನೂರ್ ತಾಲೂಕು ಅಥವಾ ಗುಂಡ್ಲುಪೇಟೆ ತಾಲೂಕು, ನಿಮ್ಮ ತಾಲೂಕಿನ ಹೆಸರನ್ನ ತಾಲೂಕ್ ಬಾಕ್ಸ್ ಒಳಗಡೆ ನೀವು ಟೈಪ್ ಮಾಡಬೇಕು. ತಾಲೂಕು ಹನೂರ್ ಎಚ್ ಪಿ ಎಸ್ ಅಂತಿದೆ, ಶಾಲೆ ಹೆಸರನ್ನು ಹಾಕಿ ಜಿ ಎಚ್ ಪಿ ಎಸ್ ಅಜ್ಜಿಪುರ. ಈ ಲೆಸನ್ ಬಾಕ್ಸ್ ಒಳಗೆ ಲೆಸನ್ ಒನ್ ಯಾವ ಲೆಸನ್ ಮಾಡಿದ್ರ, ಎರಡನೇ ಲೆಸನ್ ಆದ್ರೆ ಎರಡು ಅಂತ ಬರೀಬೇಕು. ನಂತರ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ನಿಮ್ಮ ಹೆಸರಲ್ಲಿ ಅಪ್ಲೋಡ್ ಮಾಡಿರುವಂತ ಫೈಲ್ ಇಲ್ಲಿ ಪ್ರಾಜೆಕ್ಟ್ ಒನ್ ಅನ್ನೋದು ಕೂತಿದೆ, ಯಾವ ಡೇಟ್ ಇದೆ ಅನ್ನೋದು ಕೂಡ ಇದೆ. ಈಗ ನೀವು ವಿಡಿಯೋಗಳನ್ನ ಅಥವಾ ನೀವು ಮಾಡಿರುವಂತಹ ಪಿ ಪಿ ಟಿ ಗಳನ್ನ ಆಗಿರ್ಬೋದು, ಅದನ್ನು ಕೂಡ ಹಾಗೆ ಮಾಡಿ ಸೆಲೆಕ್ಟ್ ಮಾಡಿ ಅದಕ್ಕೆ ಹೆಸರನ್ನು ಕೊಡಿ, ಕಂಪ್ಯೂಟರ್ ಅಂಡರ್ ಸ್ಕೋರ್ ಕ್ಲಬ್ ಅಂಡರ್ ಸ್ಕೋರ್ ಲೆಸನ್ ಒನ್ ಅಂಡರ್ ಸ್ಕೋರ್ ಪ್ರಾಜೆಕ್ಟ್ ಟು ಅಂತ ಕೊಡಿ. ಮತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಓಪನ್ ಕೊಡಿ. ಅಂದ್ರೆ ಪಿ ಪಿ ಟಿ ಅನ್ನ ಮಾಡಿದಾಗ ನೀವು ಅದನ್ನ ಕೂಡ ಇದರಲ್ಲಿ ಅಪ್ಲೋಡ್ ಮಾಡಬಹುದು.